ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಫ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತ ಶನಿವಾರ, ಏನು ಸ್ಪೆಷಲ್ ಅನ್ಲಿಕತ್ತಿರೇನ್ರಿ? ಮಳೆ ಬರ್ಲಿತ್ತೀರಿ. ಮುಂಜಾನೆ 4:30 ಮಳೆ ಇತ್ತು, ಆಮೇಲೆ ಹೀಗಾಗಿ ಹೊರಗೇನು ರಂಗೋಲಿ ಹಾಕ್ಲಿಕ್ಕೆ ಹೋಗಲಿಲ್ಲ. ಮತ್ತು ಒಂದು ಕಡೆ ಮಳೆ ಆಗ್ಯದ, ಒಂದು ಕಡೆ ಆಗಿಲ್ಲರಿ. ಈಗೇನದ, ಒಂದು ಅರ್ಧ ಗಂಟೆಯರ ವಾಕಿಂಗ್ ಹೋಗಿ ಬರೋಣ ಅಂತ ತಿಳ್ಕೊಂಡು ಹೊಂಟೀವ್ರಿ. ಮತ್ತು ವಾಕಿಂಗ್ ಬಗ್ಗೆ, ದೇವರ ಬಗ್ಗೆ, ರಂಗೋಲಿ ಬಗ್ಗೆ, ಮನಿ ಕ್ಲೀನಿಂಗ್ ಬಗ್ಗೆ, ಅಡುಗೆ ಬಗ್ಗೆ ಎಷ್ಟು ಮಾತಾಡಿದರೂ ಕಡಿಮೆ, ಎಷ್ಟು ತಿಳ್ಕೊಂಡ್ರೂ ಕಡಿಮೆ ನೋಡ್ರಿ. ಈಗ ಎಲ್ಲರೂ ಒಂದೊಂದು ಪ್ರಾಬ್ಲಮ್ ಫೇಸ್ ಮಾಡ್ತೀವ್ರಿ. ಒಂದು 35-40 ಇಯರ್ಸ್ ಆಯಿತು ಅಂತಂದ್ರೆ ಗರ್ಭಾಶಯದ ಪ್ರಾಬ್ಲಮ್ಮು. ಇಲ್ಲಪ್ಪ, 40 ಕ್ರಾಸ್ ಆಗಿ 50 ನಿಯರ್ ಬೈ 50 ಬಂದದ, ಎಲ್ಲ ಆರಾಮಿದ್ದೀನಿ ಅಂದ್ರೆ ಮೊಣಕಾಲು ಹಿಡಿಯೋದು. ಆಮೇಲೆ ಹುಡುಗಿಯರು, ಯಂಗ್ ಏಜ್ನವ್ರನ್ನ ತಗೊಂಡ್ರೆ ಮಕ್ಕಳು ಆಗಂಗಿಲ್ಲ. ಇವೆಲ್ಲ ಸಮಸ್ಯೆಗಳು ಎಲ್ಲಿಂದ ಬರ್ತಾವ? ಬರೀ ನಾವು ಹೊರಗಿನ ಫುಡ್ ತಿನ್ನೋದು, ಆಮೇಲೆ ಬೊಜ್ಜು ಬರೋದು, ಅದು ಅಲ್ಲದೆ ಅದು ಮಕ್ಕಳ ಮೇಲೆ ಇಫೆಕ್ಟ್ ಆಗ್ತದ್ರಿ. ಏನೋ ಈಗೆಲ್ಲನೂ ನೋಡ್ತೀವಿ, ಎಲ್ಲರೂ ದಿನ ನಿತ್ಯ ನೋಡ್ತೀವಿ. ಮತ್ತು ಎಲ್ಲ ಕಾಲು ಬರಬ್ರಿ ಅದನ್ನಂದು, ಎಲ್ಲ ಬರಬ್ರಿ ಇದ್ದ ಅಂದ್ರೆ ಥೈರಾಯ್ಡ್ ಸಮಸ್ಯೆ. ಅದಕ್ಕೆ ವಾಕಿಂಗ್ ಬಹಳ ಮುಖ್ಯವಾದ್ರಿ. ವಾಕಿಂಗ್ ಒಂದು ದಿನಕ್ಕೆ 15 ನಿಮಿಷ ಆದರೂ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡ್ಲಿಕ್ಕೆ. ಪೂಜಾನು ನೋಡಿದ್ರಿ ಅಂದ್ರೆ ರಂಗೋಲಿ, ಇವತ್ತಿನ ರಂಗೋಲಿಯನ್ನು ನೋಡಿದ್ರಿ ದೇವ್ರ ಮುಂದಿಂದು. ಈಗ ಅಡುಗೆ ಮಾಡ್ಲಿಕ್ಕೆ ತಿನ್ರಿ. ಮತ್ತು ನಿಮಗೆ ಹೇಳಿದ್ನೆಲ್ಲ ಮೊನ್ನೆನೆ, ದೋಸೆ ಇಡ್ಲಿ ಅಂದ್ರೆ ಭಾಳ ಅಪರೂಪ ಆಗ್ಬಿಟ್ಟದ್ರಿ ಅಂತ ಹೇಳಿದ್ದೆ. ಹಾಗಾಗಿ ದೋಸೆ ಅಂತೂ ಮೊನ್ನೆ ಮಾಡಿದ್ವಿ, 2 ದಿವಸ ದೋಸೆನೇ ಆಯಿತು. ಅಂದರೂ ಕೂಡ ಆಸೆಯ ದೋಸೆ, ಆದರೆ ನಾಳೆಗೇನು ಸಂಡೆ ಅದ, ದೋಸೆಗೇನು ಹಾಕಂಗಿಲ್ರೇ, ಇಡ್ಲಿಗೆ ಹಾಕೋಣಂತ್ರಿ, ಮಲ್ಲಿಗೆ ಇಡ್ಲಿ ತಿನ್ನೋಣಂತ್ರಿ ನಾಳೆ. ಈಗೇನದ, ಒಂದಿಷ್ಟು ಬದನೆಕಾಯಿ ಹೆಚ್ಚಿಟ್ಕೊಂಡೇನ್ರಿ. ಬದನೆಕಾಯಿ ಪಲ್ಯ ಮಾಡ್ಲಿಕ್ಕೆ ತಿನ್ರಿ. ಎಷ್ಟು ಬದನೆಕಾಯಿ ಹೆಚ್ಚಿರಿ, ಭಾಳ ಆಗ್ತದ ಪಲ್ಯ ಅಂತೀರೇನ್ರಿ? ಇಲ್ರಿ, ನಮ್ಮ ಮನೆಯಾಗಿನಾಗ್ತದ್ರಿ. ಈಗ ಬಿಸಿ ಭಕ್ರಿ ಮಾಡ್ಲಿಕ್ಕತ್ರ ಟಿಫನ್ನು ಅದೇ ನೋಡ್ರಿ, ಒಂದೊಂದು ಭಕ್ರಿ ಪಲ್ಯ ತಿನ್ನೋದದ, ಮತ್ತು ಭಕ್ರಿ ಪಲ್ಯನೇ ಕಟ್ಕೊಂಡು ಹೋಗೋದದ. ಹೀಗಾಗಿ ಪಲ್ಯ ಏನದ ಉಳಿಯಂಗಿಲ್ರಿ. 2 ಹೊತ್ತಿನ ಪಲ್ಯ ಮಾಡ್ದಂಗೆ ಮಾಡ್ಬೇಕ್ರಿ, ಯಾಕಂದ್ರೆ ಡಬ್ಬಿಗೆ ಪ್ಲಸ್ ಈಗ ಸದ್ಯಕ್ಕೆ ಟಿಫನ್ಗೆ ಎರಡಕ್ಕೂ ಆಗ್ಬೇಕ್ರಿ. ಅದರ ಸಲುವಾಗಿ ಒಂಚೂರು ನಮ್ಮಲ್ಲಿ ಪಲ್ಯ ಜಾಸ್ತಿನೇ ಮಾಡೋದ್ರಿ. ಈಗ ಬದ್ನಿಕಾಯಿ ರಸ್ ಪಲ್ಯ ಮಾಡ್ಲಿಕ್ಕೆ ತಿನ್ರಿ. ಜವಾರಿ ಬದ್ನಿಕಾಯಿ ಭಾಳ ಟೇಸ್ಟ್ ಇರ್ತಾವ. ಬಿಳಿ ಬದ್ನಿಕಾಯಿ, ಜವಾರಿ ಬದ್ನಿಕಾಯಿ. ನನ್ನ ಮಗಳು ಪಲ್ಯ ತರ್ಲಿಕ್ಕೆ ಅಕ್ಕಿನೇ ತರ್ತಾಳ್ರಿ, ಸಣ್ಣಕ್ಕಿ. ಅದೇ ಕೇಳ್ತಾಳ್ರಿ, ವೈಟ್ ಬದ್ನಿಕಾಯಿ ತರಬೇಕು, ಏನ್ ವಾಯ್ಲೆಟ್ ಬದ್ನಿಕಾಯಿ ತರಬೇಕು ಅಂದ ಕೂಡ್ಲೇನೆ, ಅಪ್ಪಿ ವೈಟ್ ಬದ್ನಿಕಾಯಿ ತಗೊಂಡ್ ಬಾ, ಸಣ್ಣ ತಗೊಂಡ್ ಬಾ ಅಂತ ಹೇಳಿರ್ತೀನಿ. ಅಂದ್ರೆ ಜವಾರಿ ಅಂತ ಗೊತ್ತದ. ಆಮೇಲೆ ಅದು ಒಂದಾಯ್ತ್ರೆ, ಮೆಂತೆ ಪಲ್ಯಕ್ಕೂ ಕೇಳ್ತಾಳ್ರಿ, ಉದ್ದುದ್ದಿರ್ತಾವಲ್ಲಮ್ಮ ಆ ಮೆಂತೆ ಪಲ್ಯ ತರಬೇಕು, ಏನ್ ರೌಂಡ್ ಶೇಪ್ ಇದ್ದು ತರಬೇಕು, ಉದ್ದುದ್ದಿದ್ದು ಕೈ ಇರ್ತಾವ ಅದು ಜವಾರಿ ಅದ, ಅದನ್ನೇ ತಗೊಂಡ್ ಬಾ ಅಂತ ಹೇಳಿರ್ತೀನಿ. ಇದು ಸಾಮಾನ್ಯವಾಗಿ ನಾವು ಮಕ್ಕಳಿಗೆ ಕೆಲವೊಂದು ಏನ್ ತರ್ತಿರ್ತಾರೆ, ಇದನ್ನ ಯಾಕೆ ಹೇಳಿಕತ್ತೀನಿ ಅಂತಂದ್ರೆ, ನೀವು ಕೂಡ ಇದನ್ನೆಲ್ಲ ಫಾಲೋ ಮಾಡ್ತಿರ್ತೀರಿ. ಈಗಿನ ಮಕ್ಕಳು ನಮ್ಮ ಹಂಗ ಅಡ್ಡಾಡಿ ನಾವಾಗೆ ತಿಳ್ಕೊತಿದ್ವಿ, ಹಂಗಿಲ್ರಿ. ಈಗಿನ ಮಕ್ಕಳಿಗೆ ಕೆಲವೊಂದು ಏನೋ ತರ್ಲಿಕ್ಕೆ ಕಳಿಸ್ಲಿಕತ್ತಿದ್ವಿ ಅಂದ್ರೆ ಅದರ ಬಗ್ಗೆ ಜಸ್ಟ್ ಒಂಚೂರು ನಾಲೆಜ್ ಅನ್ನ ಹೇಳಿದ್ರೆ ಅವ್ರು ಫಾಲೋ ಮಾಡ್ತಾರ, ತಿಳ್ಕೊತಾರ. ನೋಡ್ರಿ, ಬದ್ನಿಕಾಯಿ ಪಲ್ಯಕ್ಕ, ರಸ್ ಪಲ್ಯಕ್ಕ ಒಂಚೂರು ಹುಣಸೆ ಹಣ್ಣಿನ ಹುಳಿ, ರುಚಿಗೆ ತಕ್ಕಷ್ಟು ಬೆಲ್ಲ, ಉಪ್ಪು, ಖಾರ ಇಷ್ಟ ಸಾಕು ನೋಡ್ರಿ. ಕೋತಂಬರಿ ಒಂದು ಹಾಕಿ ಬಿಟ್ರೆ ಮುಗಿದೋತು. ಬೆಸ್ಟ್ ಟೇಸ್ಟಿಯಾದ ಬದ್ನಿಕಾಯಿ ರಸ್ ಪಲ್ಯ ಇಳಿತದ್ರಿ ನೋಡ್ರಿ, ಎಂತ ಮಸ್ತ್ ಆಗ್ಯದ. ಈಗ ಒಂದ್ ಸ್ವಲ್ಪ ನೀರು ಹಾಕಿ ಒಂದ್ 2 ಕುದಿ ಕುದಿಸ್ಬಿಡುಣ್ರಿ. ರುಚಿ ರುಚಿಯಾದ ಬದ್ನಿಕಾಯಿ ರಸ್ ಪಲ್ಯ ಇಳಿತದ. ಮ್ಯಾಲೆ ಒಂದ್ ಸ್ವಲ್ಪ ಕೋತಂಬರಿ ಹಾಕಿಬಿಡುದು, ಮತ್ತ ಒಗ್ಗರಣೆ ಹಾಕುವಾಗ ಸ್ವಲ್ಪ ಕೋತಂಬರಿ ಕರಿಬೇವು ಹಾಕಿ ಇರ್ತೀವಿ. ಈಗ ಇನ್ನೂ ಒಂದು ಪಲ್ಯ ಮಾಡ್ಲಿಕ್ಕೆ ತಿನ್ರಿ, ಸೂರೆಕಾಯಿ. ಆರೋಗ್ಯಕರವಾದ ಸೂರೆಕಾಯಿ. ಇದನ್ನ ಮೊದ್ಲಕ್ಕ ತೊಳೆದು ಒಂದ್ರೊಳಗ 4 ಪಾರ್ಟ್ ಮಾಡಿ ಇಟ್ಕೊಂಡಿದ್ದೆ. ಈಗೇನದ, ಸಿಪ್ಪೆ ಸಮೇತ ಹೆರ್ದ್ ಬಿಡುದ್ರಿ. ಸಣ್ಣ ಹಲ್ಲಿಂದ ಇರ್ತದಲ್ರಿ ಹೆರೋಮಣಿ ಒಳಗ, ನೀವು ದೊಡ್ಡದು ಹೆರಿದ್ರು ನಡೀತದ, ಸಣ್ಣದು ಹೆರಿದ್ರೆ ಚಂದಾಗಿ ಬೇಯ್ತದ, ಸ್ಮೂತಿ ಸ್ಮೂತಿ ಚಂದ ಅನಿಸ್ತದ, ಟೇಸ್ಟ್ ಆಗ್ತದ್ರಿ. ಅದ್ರ ಸಲುವಾಗಿ
ಈಗ ಅದು ಬದನೆಕಾಯಿ ಪಲ್ಯ ಆಗೋ ತನಕ ಇವನ್ನ ಫಾಸ್ಟಾಗಿ ಹೆರೆದು ತೆಗೆದು ಬಿಡ್ತೀನಿ ನೋಡ್ರಿ. ಸೂರೆಕಾಯಿದ್ದು ಯೂಸಸ್ಸು ಭಾಳ ಅದ ರೀ. ಅದನ್ನು ನೀವು ಹಸಿಯಾಗಿ ಜ್ಯೂಸ್ ಮಾಡಿಕೊಂಡು ದಿನನಿತ್ಯ ಕುಡಿದ್ರೆ ವೇಟ್ ರಿಡ್ಯೂಸ್ ಆಗ್ತದೆ, ಮತ್ತು ಹಾರ್ಟ್ ಅಟ್ಯಾಕ್ ಅನ್ರಿ, ಬಿ ಪಿ, ಶುಗರ ಎಲ್ಲದಕ್ಕೂ ಹೇಳಿ ಮಾಡಿಸಿದ್ದು. ಬಟ್ ನಾವು ಇಲ್ಲಿವರೆಗೂ ಇನ್ನು ಜ್ಯೂಸ್ ಮಾಡಿಲ್ಲರಿ. ಜಾಸ್ತಿ ನಾನು ಇದನ್ನು ಭರ್ತ ಟೈಪೇ ಮಾಡಿರ್ತೀನಿ ರೀ. ಈಗೇನಿದು ಹೆರೆದು ಇಟ್ಕೊಂಡಿಲ್ಲರಿ, ಹಿಂಗೆ ಬಿಸಿಗೆ ಇಟ್ಬಿಡ್ತೀನಿ ನೋಡ್ರಿ. ಈಗ ಬದನೆಕಾಯಿ ರಸಪಲ್ಯ ಆಯಿತು, ಒಂದು ಕಡೆ ನಾನು ಇದನ್ನು ಹಂಗೆ ಬೇಯ್ಲಿಕ್ಕೆ ಇಡ್ತೀನಿ ರೀ. ಒಗ್ಗರಣೆ ಎಣ್ಣೆ ಏನೂ ಹಾಕಿಲ್ಲರಿ ಅದಕ್ಕೆ, ಹಂಗೆ ಚೆಂದಾಗಿ ಬೇಯುವುದಷ್ಟೇ. ಅಂದರೆ ನೀರಿನ ಅಂಶ ಹೋಗೋ ತನಕ ಅದರೊಳಗೊಂದು ಸ್ವಲ್ಪ ಅಷ್ಟು ಆಯ್ತಂದ್ರೆ ನಾನು ಶೇಂಗಾ ಪುಡಿ ಉಪ್ಪು ಹಾಕಿಬಿಡ್ತೀನಿ ರೀ. ಈಗ ಸ್ವಲ್ಪ ಹೆಸರು ಬಕ್ರಿ ಮಾಡ್ಲಿಕ್ಕತ್ತೀನಿ ರೀ. ಬಕ್ರಿಗೆ ಹೆಸರು ಇಟ್ಕೊಂಡಿನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಸೂರೆಕಾಯಿಗೆ ಉಪ್ಪು ಮತ್ತು ಸ್ವಲ್ಪ ಖಾರ ಪುಡಿ, ಶೇಂಗಾ ಪುಡಿ ಎಷ್ಟು ಬೇಕಾದಷ್ಟು ಹಾಕೋರಿ, ನಿಮ್ಮ ಇಷ್ಟ ಅದು. ಇಷ್ಟ ರೀ, ಮತ್ತೇನಿಲ್ಲರಿ ಇದಕ್ಕೆ ಹಾಕೋದು. ಒಣ ಮೆಣಸಿನಕಾಯಿ ಒಗ್ಗರಣೆ ಹಾಕೋದು ನೋಡ್ರಿ, ಇಂಥ ಟೇಸ್ಟ್ ಆಗ್ತದ್ರಿ. ಖರೆ ಹೇಳ್ತೀನಿ ನಿಮ್ಮ ಮುಂದೆ, ನೀವು ಒಂದ್ಸರಿ ಮಾಡಿದ್ರೆ ಡೇಲಿ ಮಾಡ್ತೀರಿ, ಇದನ್ನು ಡೇಲಿ ತಿಂದರೂ ಕೂಡ ಏನೂ ತಪ್ಪಿಲ್ಲರಿ. ನಾನು ಇದನ್ನು ಯಾಕೆ ಹಿಂಗೆ ಮಾಡ್ತೀನಿ ಗೊತ್ತೇನ್ರಿ, ಭಾಳ ಬೇಯಿಸಂಗಿಲ್ಲರಿ. ಅಂದರೆ ಯಾವುದೇ ಪದಾರ್ಥ ಆಯ್ತು ನಾವು ಭಾಳ ಬೇಯಿಸಬಾರ್ದ್ರಿ, ಭಾಳ ಬೇಯಿಸೋದ್ರಿಂದ ಅದರ ಶಕ್ತಿ ಹೋಗ್ಬಿಡ್ತದ್ರಿ. ಅದಕ್ಕೆ ಸ್ವಲ್ಪ ಸುಮ್ಮ ಸ್ಮೂತ್ ಆಗೋ ತನಕ ಅಷ್ಟೇ ಬೇಯಿಸೋದು ನೋಡ್ರಿ. ಅಷ್ಟು ಬೇಯಿಸಿ ತೆಗೆದು ಒಣಮೆಣಸಿನಕಾಯಿ ಒಗ್ಗರಣೆ ಹಾಕಿಬಿಟ್ರೆ ಟೇಸ್ಟಿಯಾದ ಪಲ್ಯ ರೆಡಿ ಆಗ್ತದೆ. ಅದಕ್ಕೆ ನೀವು ಬೇಕಂದ್ರೆ ಮೊಸರು ಹಾಕ್ಕೊಂಡು ತಿನ್ಬೋದ್ರಿ, ಇನ್ನೂ ಟೇಸ್ಟ್ ಆಗ್ತದೆ, ಹಂಗೇನು ತಿನ್ಬೋದು. ಈಗ ಪಟ 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 ಬಕ್ರಿ ಮಾಡಿ ತೆಗೆದು ಬಿಡೋಣ್ರಿ. ಬಹಳ ದಿವಸದ ಮೇಲೆ ಬಕ್ರಿ ಮಾಡ್ಲಿಕ್ಕತ್ತೀನಿ. ಆರೋಗ್ಯಕರವಾದ ಜೋಳದ ರೊಟ್ಟಿ. ನೀವು ಇನ್ನೊಂದು ಅಬ್ಸರ್ವ್ ಮಾಡ್ರಿ, ಹೊಲಕ್ಕೆ ಅದು ದುಡಿಲಿಕ್ಕೆ ಹೋಗ್ತಿರ್ತಾರಲ್ಲ, ಮುಂಜಾನೆದ್ದು ಬಕ್ರಿನೇ ರೀ, ಎರಡು ಬಕ್ರಿ ತಿಂದು ಒಂದು ನಾಲ್ಕು ಬಕ್ರಿ ಕಟ್ಕೊಂಡು ಹೋದ್ರಂದ್ರೆ ಯಾವ ರೋಗನೂ ಇಲ್ಲ ರೀ. ಮತ್ತು ನಾವು ಅದು ಬೇಕು ಟಿಫನ್ಗೆ, ಇದು ಬೇಕು ಅಂತ ಅನ್ಕೋತ ಮತ್ತು ನಾಲಿಗೆ ರುಚಿನೂ ನಾಲಿಗೆನೂ ಹಂಗರಿ. ನಾವು ಒಂದು ವಿಷಯದ ಬಗ್ಗೆ ಮಾತಾಡ್ಲಿಕ್ಕತ್ರ ಹೆಂಗೆ ಹೆಚ್ಚು 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 ಮಾತಾಡ್ತೀವಿ, ನಾಲಿಗೆ ನಮಗೆ ಹೆಂಗೆ ಸಪೋರ್ಟ್ ಮಾಡ್ತದಲ್ರಿ. ಒಂದು ಒಳ್ಳೇದಾಗಿರ್ಬೋದು, ಒಂದು ಕೆಟ್ಟದಾಗಿರ್ಬೋದು, ಎಲ್ಲದಕ್ಕೂ ಸಪೋರ್ಟ್ ಮಾಡ್ತದ್ರಿ ನಾಲಿಗೆ ಅಂದರೆ ಅದೇ ರೀ. ಹಂಗೇನೆ ತಿನಿಸದೊಳಗೂ ಹಂಗರಿ. ನಾವು ಒಂದು ಟೇಸ್ಟನ್ನು ಬೇಡ್ಲಿಕ್ಕತ್ರ ನಾಲಿಗೆ ಹತ್ತು ಟೇಸ್ಟನ್ನು ಬೇಡ್ತದ್ರಿ, ಇನ್ನೂ ಬೇಕು ಇನ್ನೂ ಬೇಕು. ನೋಡ್ರಿ ನೀವು ಚಟ್ನಿ ಹಾಕೋರಿ, ಶೇಂಗಾ ಹಿಂಡಿನೂ ಬೇಕನ್ನಿಸ್ತದೆ, ಅದಕ್ಕೊಂಚೂರು ಮೊಸರು ಹಾಕೋರಿ, ಇನ್ನೊಂದು ಹಿಂಡಿ ಬೇಕನ್ನಿಸ್ತದೆ, ಇನ್ನೊಂದು ಚೂರು ಬೇಕನ್ನಿಸ್ತದೆ. ಹಂಗೆ ನಾಲಿಗೆ ರುಚಿನೂ ಹಂಗರಿ. ಅದಕ್ಕೆ ನಾವು ನಮಗೆ ಯಾವುದೇ ರೋಗಗಳು ಬರಬಾರ್ದು ಅಂತಂದ್ರೆ ಒಂಚೂರು ನಮ್ಮ ನಾಲಿಗೆಯನ್ನು ಹಿಡಿತದೊಳಗೆ ಇಟ್ಕೋಬೇಕ್ರಿ. ಮತ್ತು ಯಾರ ಜೋಡಿ ಸಂಬಂಧವೂ ನಮ್ಮದು ಹಿಂಗೆ ಇರಬೇಕು ಅಂತಂದ್ರೆ ಅವಾಗೂ ಕೂಡ ನಾಲಿಗೆಯನ್ನು ಒಳಗಿಟ್ಕೋಬೇಕ್ರಿ, ನಾಲಿಗೆಯನ್ನು ಹಿಡಿತದೊಳಗೆ ಇಟ್ಕೋಬೇಕು ನೋಡ್ರಿ. ಎಲ್ಲದಕ್ಕೂ ನಾಲಿಗೆ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಇರ್ತದೆ ನೋಡ್ರಿ. ನೋಡ್ರಿ ಸಪ್ರೇಟಾಗೇ ಇರ್ತವ, ನಾಲಿಗೆ ಆಯಿತು, ಕಿವಿ ಆಯಿತು, ಮೂಗಾಯಿತು, ಬಾಯಿ ಆಯಿತು, ಮತ್ತು ನಾವು ಯೋಚನೆ ಮಾಡುವಂಥ ಬ್ರೇನ್ ಆಯಿತು. ಆದರೂ ಕೂಡ ಬ್ರೇನಿಗೆ ನಾಲಿಗೆಗೆ ಎಷ್ಟು ದೂರ ಇದ್ರೂ ಕೂಡ ಬ್ರೇನ್ ಅಲ್ಲಿ ವಿಚಾರ ಮಾಡ್ತಿರ್ತದ, ಅದನ್ನೇ ನಾಲಿಗೆ ಮಾತಾಡ್ತದ. ಎಷ್ಟು ನೋಡ್ರಿ ಒಂದಕ್ಕೊಂದು ಲಿಂಕು ಅವು, ಅದ್ರ ಬಗ್ಗೆನೂ ವಿಚಾರ ಮಾಡ್ಲಿಕ್ಕೆ ಹತ್ರ ಬಹಳ ಅದ. ಹೌದಿಲ್ರಿ, ಇನ್ನೇನದ ಬಕ್ರಿ ಮಾಡೋಣ್ರಿ. ಪಲ್ಯ ಅಂತೂ ರೆಡಿ ಆದು ನೋಡ್ರಿ. ಸೂರೆಕಾಯಿನೂ ಬೇಯಿಸಿ ತೆಗದೆ, ಇನ್ನು ಒಗ್ಗರಣೆ ಒಂದರಿ, ಒಣಮೆಣಸಿನಕಾಯಿ ಒಗ್ಗರಣೆ ಆ ಕಡೆಗೆ ನನ್ನ ಮಗಳಿಗೆ ಮಾಡ್ಲಿಕ್ಕೆ ಹೇಳ್ತೀನಿ. ಬಹಳ ಸಿಂಪಲ್ ಆ್ಯಂಡ್ ಟೇಸ್ಟಿ ಅಡಿಗೆ ರೀ. ನಮಗೆಲ್ಲ ಇದ ಬೇಕಾಗ್ತದ್ರಿ ಖರೆ ಅಂದ್ರೆ. ಆದ್ರೆ ಹಬ್ಬ ಹುಣ್ಣಿ ಅವೆಲ್ಲ ಒಂದು ಮೆರುಗು, ನಡು ನಡುವೆ ಅವನು ಬೇಕು. ಹೌದಿಲ್ರಿ, ಒಂದೇ ಇದ್ರೆ ಹೆಂಗ್ರಿ. ಆದ್ರೆ ದಿನನಿತ್ಯದ ಅಡಿಗೆ ಮಾತ್ರ ನಾವು ಬಹಳ ಸಿಂಪಲ್ ಆಗಿ ಬೆಸ್ಟ್ ಟೇಸ್ಟಿಯಾಗಿ ಇರಬೇಕು, ಹೆಲ್ದಿಯಾಗಿ ಇರಬೇಕು ಅಂತ ಹೇಳಿ ಇದನ್ನ ಮಾಡಿರ್ತೀವಿ ನೋಡ್ರಿ.
ನಮ್ ಬಿಜಾಪುರ್ ಸೈಡ್ ನೋಡ್ರಿ, ಭಕ್ರಿ ಊಟ ಅಂದ್ರ ರೊಟ್ಟಿ ಊಟ ಅಂದ್ರ ಸಾಕ್ರಿ, ಎಲ್ಲಾರಿಗೂ ಎರಡು ಹೊಟ್ರಿ ಅಂದ್ರ ನಮ್ ದಿನನಿತ್ಯದ್ದೇ ಇದೇ ರೀ ಜಾಸ್ತಿ. ಇದು ಒಂದು ಇತ್ತಂದ್ರ ಮುಗಿತ್ರಿ. ಯಾಕಂದ್ರ ಇನ್ನೊಂದು ಏನ್ ಸ್ಪೆಷಲ್ ಗೊತ್ತೇನ್ರಿ, ಈಗ ಜೋಳದ ರೊಟ್ಟಿ ಊಟ ಹೆಲ್ದಿ ಅನ್ನೋದು ಎಲ್ರಿಗೂ ಗೊತ್ತು. ಆದ್ರೆ ಇದ್ರದ್ದು ಸ್ಪೆಷಾಲಿಟಿ ಅಂದ್ರೆ ಇದ್ರ ಜೊತೆ ಇದೇ ಪಲ್ಯ ಬೇಕು, ಇದ್ರ ಜೊತೆ ಇದೇ ಬೇಕು, ಏನೂ ಇಲ್ರಿ. ಇವತ್ತು ಏನೂ ನಾ ಪಲ್ಯ ಮಾಡಿಲ್ಲ ಅಂದರೂ ಸತೇಕ ಶೇಂಗಾ ಹಿಂಡಿ ಮೊಸರು ಅದನ್ನೂ ಇಲ್ಲ ಅಂತಂದ್ರೆ ಖಾರಪುಡಿ ಎಣ್ಣೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸೈಡ್ ನೀವೇನ್ರ ಉಳ್ಳಾಗಡ್ಡಿ ಅದು ಬಾಡಿಸ್ಕೊಂಡ್ರೆ ಮಸ್ತ್ ಮಸ್ತ್ ರೀ ಅಗ್ದಿ. ಅಷ್ಟು ಟೇಸ್ಟ್ ಮತ್ತು ಆರೋಗ್ಯಕರವಾದ್ದು. ನಮ್ಮಲ್ಲೆಲ್ಲ ಜಾಸ್ತಿ ಊಟ ಅದೇ ಇರ್ತದೆ, ಮೆಂತೆ ಪಲ್ಯ ನೀವು ನೋಡ್ತೀರಿ. ನಾನು ಆಲ್ಮೋಸ್ಟ್ ಏನು ಅಡುಗೆ ಮಾಡಿರ್ತೀನಿ ಅದನ್ನು ತೋರಿಸೇ ಇರ್ತೀನಿ ರೀ. ಮೆಂತೆ ಪಲ್ಯ ಸಣ್ಣಾಗಿ ಕಟ್ ಮಾಡಿ ಅದರೊಳಗೆ ಸ್ವಲ್ಪ ಶೇಂಗಾ ಪುಡಿ ಹಾಕಿದ್ರು ಬಂತು, ಇಲ್ಲ ಅಂದ್ರೂ ಬಂತು. ಉಪ್ಪು ಲಿಂಬೆಹಣ್ಣು ಹಿಂಡ್ಕೊಂಡು ತಿಂದ್ರೆ ಎಷ್ಟು ಚಲೋ ರೀ, ನಾಲಿಗೆಗೂ ರುಚಿ ಆರೋಗ್ಯಕ್ಕೂ ಒಳ್ಳೇದ್ರಿ. ನೋಡ್ರಿ ಇವತ್ತಂತೂ ಎಷ್ಟು ಒಂದು ತಿಂಗಳ ಮೇಲೆ ಇವತ್ತು ಬಕ್ರಿ, ಅದನ್ನು ಕೂಡ ಇವತ್ತು ಮುಂಜಾನೆನೇ ಆರಿಸಿ ಮುಂಜಾನೆ 7 ಗಂಟೆಕ ನನ್ನ ಮಗಳು ಹೋಗಿ ಹಿಟ್ಟು ಹಾಕ್ಸ್ಕೊಂಡು ಬಂದ್ಲರಿ. ಯಾಕಂದ್ರೆ ನಾವು ಮುಂಚೆನೇ ಇದ್ರೊಳಗೆ ಏನು ಶ್ರಾವಣ ಮಾಸ ಸ್ಟಾರ್ಟ್ ಆಗ್ತದೆ ಅಂತ ಗೊತ್ತಿರುವಾಗ ನಾ ಏನು ಮಾಡಿಬಿಡ್ತೀನಿ ರೀ, ಜೋಳದ ಹಿಟ್ಟು ಹಾಕಿಸ್ಲಿಕ್ಕೆ ಹೋಗಂಗಿಲ್ಲ ರೀ. ಯಾಕಂದ್ರೆ ಒಂದು ತಿಂಗಳು ನಮಗೆ ಜೋಳದ ಹಿಟ್ಟು ಅಷ್ಟು ಬೇಕಾಗಂಗಿಲ್ಲ ಅನ್ನೋ ಗೊತ್ತಿರ್ತದೆ. ಸ್ವಲ್ಪ ಇದ್ದಷ್ಟು ಥಾಲಿಪಟ್ಟು ಅದು ಇದು ಮಾಡಿ ತೆಗೆದ್ಬಿಡ್ತೀನಿ. ಆದ್ರೆ ಹೆಚ್ಚಿಗೆ ಸ್ಟಾಕ್ ಅಂತ ಇಟ್ಕೊಳಂಗಿಲ್ಲ ರೀ, ಇದು ಜಿಗಿ ಹೋಗ್ಬಿಡ್ತದ್ರಿ ಭಾಳ ದಿವಸ ಇಟ್ಟರೆ. ಭಾಳ ಅಂದ್ರೆ ಒಂದು ತಿಂಗಳು ಅಷ್ಟೇ ರೀ, ಒಂದು ತಿಂಗಳ ಮೇಲೆ ಇಟ್ಟರೆ ಜಿಗಿ ಹೋಗ್ಬಿಡ್ತದ, ಅಷ್ಟು ಟೇಸ್ಟ್ ಬರಂಗಿಲ್ಲ ಮತ್ತು ಬಕ್ರಿನೂ ಅಷ್ಟು ಚಂದಾಗಿ ಬರಂಗಿಲ್ಲ ಅಂತೇಳಿ ಒಂದು ತಿಂಗಳ ಮೇಲೆ ನಾವು ಜಾಸ್ತಿ ಇಡ್ಲಿಕ್ಕೆ ಹೋಗಂಗಿಲ್ಲ. 5 ಕೆಜಿ ಜೋಳ 5 ಕೆಜಿ ಗೋಧಿ ಹಾಕಿಸ್ಬಿಟ್ವಿ ಅಂದ್ರೆ ಒಂದು ತಿಂಗಳ ದೀಡ್ ತಿಂಗಳ ತನಕ ಆಗ್ತಾವ್ರಿ, ಮತ್ತೆ ಹಾಕ್ಸ್ಕೊಂಡು ಬರೋದ್ರಿ. ನೋಡ್ರಿ ನಿಮ್ಮ ಜೊತೆ ಮಾತಾಡ್ಕೋತ ನಂದು ಅಡುಗೆ ಆಯಿತು. ಮಸ್ತ್ ರುಚಿ ರುಚಿಯಾದ ಬದ್ನೆಕಾಯಿ ರಸಪಲ್ಯ, ಅದರ ಜೊತೆಗೆ ಸೂರೆಕಾಯಿ ಪಚಡಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತು ಇವತ್ತಿನ ವಿಡಿಯೋ ನಿಮಗೆಲ್ಲ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.